बोलो भारत माता की वीर हनुमान की एल्लरिगू नमस्कार। वेदिके मेले आसीनरागिरुवंत नम्मूरिन एल्ल गण्यमान्यरे अदे रीतियागि इल्लि अपार संख्येयल्लि नेरेदिरतक्कंत प्रेक्षक बंधुगळे ನಾನು ಕೇವಲ ನಾಟಕದ ಬಗ್ಗೆ 4 ನಿಮಿಷ ಮಾತ್ರ ಮಾತಾಡ್ತೀನಿ ಯಾಕಂದ್ರೆ ನಮ್ಮ ಆಂಕರ್ ಶ್ರೀಶರಣ ಆಂಕರಿಂಗ್ ಸ್ಟಾರ್ಟ್ ಮಾಡಬೇಕಾದ್ರೆ ಈಗಾಗಲೇ ಸಮಯ ಆಗಿದೆ ಅಂತ ಹೇಳಿದ್ರು। ಪ್ರೇಕ್ಷಕರ ಒಂದು ಕಾತರ ಒಂದು ಕ್ಯೂರಿಯಾಸಿಟಿ ಏನಿದೆ ಅಂತ ನನಗೂ ಅರ್ಥ ಆಗ್ತದೆ। ಈ ಸಾವಿರಾರು ವರ್ಷಗಳ ಭವ್ಯ ಇತಿಹಾಸವನ್ನು ಹೊಂದಿರತಕ್ಕಂತ ನಮ್ಮ ದೇಶದಲ್ಲಿ ಹಲವಾರು ವಿಧದ ವೈಜ್ಞಾನಿಕ ತಳಹದಿಯ ಮೇಲೆ ರೂಪುಗೊಂಡಂತ ಹಲವಾರು ಆಚಾರ ವಿಚಾರಗಳು ಪದ್ಧತಿಗಳು ರೂಢಿಗಳು ಸಂಪ್ರದಾಯಗಳು ಧಾರ್ಮಿಕ ಆಚರಣೆಗಳು ನಂಬಿಕೆಗಳು ಇಂತ ವಿಶೇಷವಾಗಿರತಕ್ಕಂತ ಸಾಂಸ್ಕೃತಿಕ ಭಾವೈಕ್ಯತೆಯನ್ನು ಸಾರುವಂತ ವಿಶ್ವದ ಒಂದು ಬ್ರಾತ್ ರಾಷ್ಟ್ರ ಯಾವುದಾದರೂ ಇದ್ದರೆ ನಮ್ಮ ಭಾರತ ಅಂತ ಹೇಳಿಕೊಳ್ಳಕ್ಕೆ ನಮಗೆ ಬಹಳ ಹೆಮ್ಮೆ। ಬಂಧುಗಳೇ ಈ ರೀತಿಯಾಗಿರತಕ್ಕಂತ ವಿಶಿಷ್ಟ ಭಾವೈಕ್ಯತೆಯಿಂದ ಕೂಡಿರತಕ್ಕಂತ ಸಂಸ್ಕೃತಿಯನ್ನ ಜಗತ್ತಿನ ಯಾವುದೇ ಮೂಲೆಯನ್ನು ಹುಡುಕ್ತಾ ಹೋದರೂ ಕೂಡ ಇಷ್ಟೊಂದು ವಿಶೇಷವಾದಂತ ಸಂಸ್ಕೃತಿಯನ್ನು ಹುಡುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಅನಿಸಿಕೆ। ಅಮೆರಿಕಾಕ್ಕೆ ಹೋಗ್ರೆ ಭಾರತದಂತ ಸಂಸ್ಕೃತಿ ಇಲ್ಲ, ಇಂಗ್ಲೆಂಡ್ಗೆ ಹೋಗ್ರೆ ಭಾರತದಂತ ಸಂಸ್ಕೃತಿ ಇಲ್ಲ, ಚೀನಾ ದೇಶಕ್ಕೆ ಹೋಗ್ರೆ ಭಾರತದಂತ ಸಂಸ್ಕೃತಿ ಅಲ್ಲಂತೂ ಇಲ್ಲವೇ ಇಲ್ಲ ಬಂಧುಗಳೇ। ಅದೇ ರೀತಿಯಾಗಿ ಆಫ್ರಿಕಾದಂತ ಅಂತ ಕಗ್ಗಂಟ ರಾಷ್ಟ್ರಗಳಿಗೆ ಹೋದರೂ ಕೂಡ ಭಾರತದಂತ ಸಂಸ್ಕೃತಿ ಇಲ್ಲ। ನಮಿಬಿಯಾ, ಮಲೇಷಿಯಾ, ಇಟಾಲಿಯಾ, ನೈಜೀರಿಯಾ, ಕೊಲಂಬಿಯಾ, ಆಸ್ಟ್ರೇಲಿಯಾ, ಕೆಂಗೇರಿಯಾ, ರೊಮೇನಿಯಾ, ಮಂಗೋಲಿಯಾ, ಜಗತ್ತಿನ ಯಾವುದೇ ಮೂಲೆಗೆ ಹೋದರೂ ಕೂಡ ನಮ್ಮಂತ ಒಂದು ಭವ್ಯವಾದ ಸಂಸ್ಕೃತಿಯನ್ನು ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ ಬಂಧುಗಳೇ। ನಾವು ಈಗಾಗಲೇ ಕೆಲವೊಂದಿಷ್ಟು ಅಜ್ಜ ಅಜ್ಜಿಗಳು ಇದ್ದಾರೆ ಹಳೆ ಕಾಲದವರು, ಅವರು ಆಚರಿಸಿಕೊಂಡು ಬಂದಿರತಕ್ಕಂತ ಈ ಸಂಪ್ರದಾಯಗಳು ಜಾನಪದ ಕಲೆಗಳು ಈ ಚೌಡಕಿ ಪದಗಳಾಗಿರ್ಬೋದು, ಶೋಭನೆಗಳ ಹಾಡುಗಳಾಗಿರ್ಬೋದು, ಸುವಲೆ ಹಾಡುಗಳಾಗಿರ್ಬೋದು, ಅದೇ ರೀತಿಯಾಗಿ ಶೌರ್ಕಿ ಪದಗಳಾಗಿರ್ಬೋದು, ಅವರ ಒಂದು ಜಾನಪದ ಕಲೆ ಅಥವಾ ಮದುವೆ ದಿಬ್ಬಣ ಸಂದರ್ಭದಲ್ಲಿ ಹಾಡ್ತಕ್ಕಂತ ಹಾಡುಗಳಾಗಿರ್ಬೋದು, ಇದೆಲ್ಲ ಒಂದ್ ಕಡೆ ಆದ್ರೆ ನಮ್ಮ ಕನ್ನಡದ ಸಾಹಿತ್ಯ ಲೋಕದ ಮಹಾನ್ ಮೇಧಾವಿಗಳಾಗಿರ್ತಕ್ಕಂತ ಸಾರಸ್ವತ ಲೋಕಕ್ಕೆ ತನ್ನದೇ ಆದಂತ ಕೊಡುಗೆ ನೀಡಿರ್ತಕ್ಕಂತ ರಣ್ಣ ಅಪ್ಪಣ್ಣ ಪಂಪ ಭರತೇಶ ಚಕ್ರವರ್ತಿ ಅಥವಾ ಈ ಇತ್ತೀಚಿನ ಈ ಬೇಂದ್ರೆ ಆಗಲಿ ಕುವೆಂಪು ಆಗಲಿ ಇವರು ಕನ್ನಡದ ಸಾಂಸ್ಕೃತಿಕ ಲೋಕಕ್ಕೆ ತಮ್ಮ ಕೃತಿಯ ಮುಖಾಂತರವಾಗಿ ಕಾವ್ಯದ ಮುಖಾಂತರವಾಗಿ ನಾಟಕಗಳ ಮುಖಾಂತರವಾಗಿ ಭಾರತದ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ತನ್ನದೇ ಆಗಿರ್ತಕ್ಕಂತ ಕೊಡುಗೆ ನೀಡಿದ್ದಾರೆ ಬಂಧುಗಳೇ। ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಂದ್ರೆ ಈ ಎಲ್ಲಾ ಸಂಸ್ಕೃತಿಗಳ ಒಂದು ಸಂಗಮದಲ್ಲಿ ಈ ನಾಟಕ ಕೂಡ ಒಂದು ಈ ಒಂದು ಬೈಲಾಟ್ ಕೂಡ ಒಂದು ಅಂತ ನಾವು ಹೇಳ್ಬೋದು। ಇಷ್ಟೆಲ್ಲವನ್ನು ನಾವು ವಿಚಾರಿಸಿದ ಮೇಲೆ ನಾಟಕವನ್ನು ನಾವು ಯಾಕೆ ನೋಡ್ತಾ ಇದ್ದೀವಿ ಸ್ವಲ್ಪ ಪ್ರಶ್ನೆ ಮಾಡ್ಕೊಳ್ಬೇಕು। ಅದೇನೋ ಊರಲ್ಲಿ ಜಾತ್ರೆ ಇದೆ, ಒಂದು 10 ಗಂಟೆ ನಾಟಕ ನೋಡಿ ಬರೋಣ ಅಂತ ಬರ್ತೀವಿ, ಇಲ್ಲ ಎಮ್ ಡಿ ಬಿಸಲ್ ನಾಯ್ಕೋ ಶಂಕರ್ ವಾಚಕ್ನವ್ರವರು ಅದೇನ್ ಮಸ್ತ್ ಡ್ಯಾನ್ಸ್ ಮಾಡ್ಯಾರಪ್ಪ ಅಂತ ಹೇಳಿ ಬರ್ತೀವಿ, ಇಲ್ಲ ಸ್ಪೆಷಲ್ ಡ್ಯಾನ್ಸರ್ ಬಂದಾರ ಅಂತ ಬರ್ತೀವಿ, ಇಲ್ಲ ನಾಟಕದ ಒಬ್ಬ ವಿಲನ್ ಅಥವಾ ಈ ಕರ್ಣಾಯಕನ ಪಾತ್ರದವರು ವೇದಿಕೆ ಮೇಲೆ ಬಂದು ಅದೇನೋ ಸಿಗರೆಟ್ ರಜನಿಕಾಂತನ ತರ ಸಿಗರೆಟ್ ಆಯ್ತು ರಿಂಗ್ ರಿಂಗ್ ಆಗಿ ಹೋಗೇ ಬರ್ತಾನ ಅಂತ ಮನೋರಂಜನೆಗೋಸ್ಕರ ಆಗಿ ಬರ್ತೇವೆ ನಾ। ಈ ನಾಟಕದ ಕರ್ತೃವಿನ ಒಂದು ಭಾವನೆ ಏನಿತ್ತು ಅಥವಾ ವಾಟ್ ಈಸ್ ದಿ ಸೆಂಟ್ರಲ್ ಥೀಮ್ ಆಫ್ ಡ್ರಾಮಾ ಅಂದ್ರೆ ನಾಟಕದ ಕರ್ತೃವಿ ಅಥವಾ ಕವಿ ಸಮಾಜಕ್ಕೆ ಏನು ಕೊಡುಗೆ ನೀಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೋ ಅಥವಾ ಪ್ರತಿಯೊಬ್ಬ ಕಲಾವಿದ ಒಂದು ಸೊಸೈಟಿಗೆ ಏನು ಸಂದೇಶ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೋ ಅನ್ನುವಂತ ಭಾವನೆ ಅನ್ನುವಂತ ವಿಚಾರ ನಾವು ಯೋಚನೆ ಮಾಡುವುದಿಲ್ಲ ಬಂಧುಗಳೇ। ಸ್ವಾಮಿ ವಿವೇಕಾನಂದರು ಒಂದ್ ಕಡೆ ಹೇಳ್ತಾರೆ ಕಷ್ಟದ ಅನುಭವವೇ ಜೀವನ ಅಂದ್ರೆ ಎಲ್ಲರ ಜೀವನದಲ್ಲಿಯೂ ಕೂಡ ಕಷ್ಟ ಇರ್ತದೆ, ಆನೆಯ ಭಾರ ಆನೆಗೆ, ಇರುವೆಯ ಭಾರ ಇರುವೆಗೆ, ಬಡವನಿಗೆ ಒಂದ್ ಕಷ್ಟ ಆದ್ರೆ ಶ್ರೀಮಂತನಿಗೆ ಇನ್ನೊಂದು ಕಷ್ಟ, ದುಡ್ಡು ಇದ್ದವನಿಗೆ ಒಂದ್ ಕಷ್ಟ ಆದ್ರೆ ದುಡ್ಡು ಇಲ್ದವನಿಗೆ ಒಂದ್ ಕಷ್ಟ, ಮಕ್ಕಳು ಆದವನಿಗೆ ಒಂದ್ ಕಷ್ಟ ಆದ್ರೆ ಮಕ್ಕಳು ಆಗದೆ ಇರೋನಿಗೆ ಒಂದ್ ಕಷ್ಟ, ಎಲ್ಲರಿಗೂ ಅವರವರೇ ಆಗಿರ್ತಕ್ಕಂತ ಕಷ್ಟ ಇರ್ತದೆ, ಕಷ್ಟದ ಅನುಭವವೇ ಜೀವನ ಅಂತ ಸ್ವಾಮಿ ವಿವೇಕಾನಂದರು ಅವರು ಒಂದ್ ಕಡೆ ಹೇಳ್ತಾರೆ। ಅದಕ್ಕೋಸ್ಕರ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಜೀವನ ಕಷ್ಟದಿಂದ ಕೂಡಿರ್ತಕ್ಕಂಥದ್ದು, ಆ ಜೀವನದಲ್ಲಿ ಬರ್ತಕ್ಕಂತ
ನೆಗೆಟಿವ್ ಥಿಂಗ್ಸ್ ಗಳನ್ನು ಕಂಟ್ರೋಲ್ ಮಾಡೋಕೋಸ್ಕರವಾಗಿ ಅಥವಾ ಮನಶಾಂತಿಗೋಸ್ಕರವಾಗಿ ಅಂತ ನಾಟಕಗಳನ್ನು ಅಥವಾ ಬಯಲಾಟಗಳನ್ನು ನಮ್ಮ ಹಿರಿಯರು ರೂಢಿಸಿಕೊಂಡು ಬಂದಿದ್ದಾರೆ ಒಂದು ವ್ಯವಸ್ಥಿತವಾದಂತ ಸಂಸ್ಕೃತಿಯನ್ನು ಅಥವಾ ಒಂದು ನಾಗರಿಕತೆಯನ್ನು ರೂಪಿಸೋದಕ್ಕೋಸ್ಕರವಾಗಿ ಈ ಒಂದು ನಾಟಕ ಅಂತ ಹೇಳಬಹುದು ನಾವು ಯಾವಾಗಲೂ ಕರ್ನಾಟಕ ಬಂದಾಗ ಅಥವಾ ಈ ಕಾಮಿಡಿಯನ್ ಬಂದಾಗ ಮಾತ್ರ ಹೇಳಿ ಕೂತ್ಕೊತೀವಿ ನಾಟಕವನ್ನು ಯಾವಾಗಲೂ ಆರಂಭದಿಂದ ಅಪ್ ಟು ಕ್ಲೋಸ್ ಆಗುವವರೆಗೆ ನಾಟಕ ನೋಡಿದಾಗ ಒಂದು ಸಂದೇಶ ಅಥವಾ ಒಂದು ಈ ನಾಟಕ ನಾಟಕಕಾರ ಏನು ಹೇಳಿಕ್ ಪ್ರಯತ್ನ ಮಾಡಿದಾನೆ ಅಂತ ನಮಗೆ ಅರ್ಥ ಆಗ್ತದೆ ಬಂಧುಗಳೇ ಈ ನಾಟಕದ ಈ ಏನಪ್ಪಾ ಅಂತಂದ್ರೆ ನಾಟಕದ ವಿಶೇಷತೆ ಏನಂತಂದ್ರೆ ಈ ಕವಿ ಕುವೆಂಪು ಅವರು ಒಂದು ಕಡೆ ಹೇಳ್ತಾರೆ ಕವಿ ಕುವೆಂಪು ಅವರು ನಮ್ಮ ಪ್ರಾಚೀನ ಕಾಲದ ಕವಿ ಕುಮಾರವ್ಯಾಸ ಅಥವಾ ಗದಗಿನ ನಾರಾಯಣಪ್ಪನ ಅವರು ಬರೆದಿರತಕ್ಕಂತ ಕರ್ನಾಟಕ ಭಾರತ ಕಥಾಮಂಜರಿಯನ್ನು ಕುರಿತು ಈ ನಮ್ಮ ಕುವೆಂಪು ಅವರು ವರ್ಣನೆ ಮಾಡ್ಕೊತ ಒಂದು ಕಡೆ ಹೇಳ್ತಾ ಇದ್ದಾರೆ ಅಂದ್ರೆ ಈ ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗದ ಅಪರವ ಆಗೋದು ಅಂದ್ರೆ ಎಷ್ಟು ವಂಡರ್ಫುಲ್ ಎಷ್ಟು ಮಿರಾಕಲ್ ಆಗಿದೆ ಅಂದ್ರೆ ಆ ಕೃತಿ ಆ ಕುಮಾರವ್ಯಾಸನ ಕೃತಿಯನ್ನು ನಾವು ನೋಡ್ತಾ ಹೋದ್ರೆ ಬಹಳ ಭಾವಾವೇಶಕ್ಕೆ ಒಳಗಾಗ್ತೀವಿ ಅಥವಾ ಕೃಷ್ಣನ ಕಾಲ ಅಥವಾ ಮಹಾಭಾರತದಲ್ಲೇ ನಾವು ಇದ್ದೀವಿ ಅನ್ನುವಂತಕ್ಕಂಥ ಭಾವನೆ ನಮ್ಮಲ್ಲಿ ಉಂಟಾಗ್ತದೆ ಅಂತ ಹೇಳ್ಬೋದು ಈಗ ಸಮಯದ ಅಭಾವ ಇದೆ ನಾನು ಸಾಕಷ್ಟು ಮಾತಾಡಬೇಕು ಆದ್ರೆ ಮುಗಿಸ್ತಾ ಇದ್ದೀನಿ ಒಬ್ಬ ಖ್ಯಾತ ಇಂಗ್ಲಿಷ್ ಡ್ರಾಮಟಿಸ್ಟ್ ಆಲ್ಫ್ರೆಡ್ ಹಿಚ್ಕಾಕ್ ಅಂತ ಹೇಳ್ತಾರೆ ಡ್ರಾಮಾ ಇಸ್ ಲೈಫ್ ವಿತ್ ದಿ ಡಲ್ ಪಾರ್ಟ್ಸ್ ಲೆಫ್ಟ್ ಔಟ್ ಅಂದ್ರೆ ನಾಟಕವೇ ಒಂದು ಜೀವನ ಅಥವಾ ಜೀವನದಲ್ಲಿ ಜೀವನವನ್ನು ಹೊರತುಪಡಿಸಿ ನಾಟಕ ಇಲ್ಲ ನಾಟಕವನ್ನು ಹೊರತುಪಡಿಸಿ ಜೀವನ ಇಲ್ಲ ಅಂತ ಖ್ಯಾತ ಇಂಗ್ಲಿಷ್ ಡ್ರಾಮಟಿಸ್ಟ್ ಹೇಳ್ತಾರೆ ಇನ್ನೊಂದು ವಿಶೇಷ ಕೊನೆಯದಾಗಿ ಹೇಳ್ತಾ ಇದ್ದೀನಿ ಈ ಸುತ್ತಮುತ್ತಿನ ಹಳ್ಳಿಗಳಲ್ಲಿ ನಮ್ಮೂರಿನಷ್ಟು ನಮ್ಮೂರಿನ ಜನರಷ್ಟು ನಾಟಕಕ್ಕೆ ಪ್ರೋತ್ಸಾಹ ಮಾಡುವಂತ ಜನರು ಅಥವಾ ನಾಟಕನ ಬಹಳ ಆಸಕ್ತಿಯಿಂದ ವೀಕ್ಷಿಸುವಂತ ಜನರನ್ನು ಸುತ್ತಮುತ್ತ ಎಲ್ಲಿ ನಾವು ನೋಡಲಿಕ್ಕಿಲ್ಲ ಈಗಾಗಲೇ ನಾನು ಸಾಕಷ್ಟು ನಮ್ಮೂರಿನಲ್ಲಿ ಹಲವಾರು ನಾಟಕ ರಚನೆಕಾರರಿದ್ದಾರೆ ಅಥವಾ ನಾಟಕ ಕಲಾವಿದರಿದ್ದಾರೆ ಅವರು ಸಾಕಷ್ಟು ಹಿಟ್ ನಾಟಕಗಳನ್ನು ಕೊಟ್ಟಿದ್ದಾರೆ ಬಹಳಷ್ಟು ನೆನಪಿನಲ್ಲಿ ಉಳಿತಕ್ಕಂಥ ನಾಟಕಗಳು ಕಳ್ಳ ಕಟ್ಟಿದ ತಾಳಿ ಮರಳಿ ಬಂದ ಮಾಂಗಲ್ಯ ಆಶಾಲತಾ ವೀರ ಸಿಂಧೂರ ಲಕ್ಷ್ಮಣ ಮತ್ತೆ ಕೆಟ್ಟ ಮೇಲೆ ಬುದ್ಧಿ ಬಂತು ಇಂತ ಹಲವಾರು ಹಿಟ್ ನಾಟಕಗಳನ್ನು ಕೊಟ್ಟಿರತಕ್ಕಂಥ ಕಲಾವಿದರನ್ನು ಹೊಂದಿರುವಂತ ಊರು ನಮ್ದು ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ ಬಂಧುಗಳೇ ಹೆಚ್ಚು ಕಡಿಮೆ ಇಟ್ಸ್ ಮೈ ಓನ್ ಒಪಿನಿಯನ್ ಸಾಕಷ್ಟು ಕಲಾವಿದರಿದ್ದಾರೆ ನಮ್ಮೂರಿನಲ್ಲಿ ಹೆಚ್ಚು ಕಡಿಮೆ ಈ ನಾಟಕ ರಂಗದ ಭೀಷ್ಮ ಅಂತ ಯಾರಾದ್ರೂ ಇದ್ರೆ ನಮ್ಮೂರಿನ ಮಹಾದೇವಯ್ಯ ಮಠಪತಿ ಸ್ವಾಮಿಗಳು ಅಂತ ನಾನು ಹೇಳಿಕೆ ಬಹಳಷ್ಟು ಹೆಮ್ಮೆ ಅನಿಸ್ತದೆ ಒಂದು ಎರಡು ಮೂರು ನಾಟಕ ಮಾತ್ರ ಅವ್ರು ನೋಡಿದ್ದೀನಿ ಅದೇ ರೀತಿಯಾಗಿ ಇಲ್ಲಿ ಅವರು ಹಿರಿಯ ಕಲಾವಿದರಿದ್ದಾರೆ ಈ ನಮ್ಮ ಬಿ ಆರ್ ಸರ್ ಅವರು ಮಾಡಿರ್ತಕ್ಕಂತ ಆಶಾಲತ ನಾಟಕದ ದೇವಮಾನವ ಅಥವಾ ದಯಾನಂದನ ಪಾತ್ರ ಅದೇ ರೀತಿಯಾಗಿ ನಾನು ಏಳೆಂಟು ಊರುಗಳಲ್ಲಿ ಸಿಂಧೂರ್ ಲಕ್ಷ್ಮಣ್ ನಾಟಕ ನೋಡಿದ್ದೀನಿ ಇವರಷ್ಟು ಆಕ್ಟಿವ್ ಆಗಿ ಮಾಡಿರ್ತಕ್ಕಂಥ ಅಟ್ರಾಕ್ಟಿವ್ ಆಗಿ ಮಾಡಿರ್ತಕ್ಕಂಥ ಗಾರ್ಮೆಂಟ್ ಪಾತ್ರ ಮೋಸ್ಟ್ಲಿ ನಾನು ಎಂಟು ಊರು ನಾಟಕದಲ್ಲಿ ಸಿಂಧೂರ್ ಲಕ್ಷ್ಮಣ್ ನಾಟಕದಲ್ಲಿ ನೋಡಿಲ್ಲ ಬಹಳ ಹೆಮ್ಮೆ ಅನಿಸ್ತಾ ಇದೆ ಅದೇ ರೀತಿಗೆ ಇವತ್ತಿಗೂ ಕೂಡ ನಮ್ಮ ಎಲ್ಲ ಆತ್ಮೀಯ ಬಳಗ ಅಥವಾ ಮಹರ್ಷಿ ವಾಲ್ಮೀಕಿ ಸಂಘದ ಸದಸ್ಯರು ತಮ್ಮ ಒಂದು 31ನೇ ಎಡಿಷನ್ ಈ ಮಗ ಹೋದರೂ ಮಾಂಗಲ್ಯ ಬೇಕು ಅಂತಕ್ಕಂತ ಒಂದು ಸಾಮಾಜಿಕ ಸಾಂಸಾರಿಕ ನಾಟಕವನ್ನು ಮಾಡ್ತಾ ಇದ್ದಾರೆ ಅವರಿಗೆ ತಾವೆಲ್ಲ ಬಹಳಷ್ಟು ಸಪೋರ್ಟ್ ಮಾಡಿ ಅವರನ್ನ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ನನಗೆ ಈ ಒಂದು ಇನ್ವೈಟೇಷನ್ ಮಾಡಿ ಸಮಾರಂಭಕ್ಕೆ ಮಾತಾಡಲಿಕ್ಕೆ ಅವಕಾಶ ಮಾಡಕೊಟ್ಟಂತ ಈ ಮಹರ್ಷಿ ವಾಲ್ಮೀಕಿ ಸಂಘದ ಸದಸ್ಯರು ಮತ್ತು ನನ್ನ ಎಲ್ಲ ಗೆಳೆಯರಿಗೂ ಕೂಡ ನಾನು ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಮಾತನ್ನು ಉಳಿಸ್ತಾ ಇದ್ದೀನಿ ಜೈ ಶ್ರೀರಾಮ ಥ್ಯಾಂಕ್ ಯು